ಸಿರಿಭೂವಲಯದಲ್ಲಿ ಸಮಸ್ತ ವಿಷಯಗಳು ಇದೆ ಅಂತ ಹೇಳಿದಾಗ ಇವತ್ತು ಸಾಮಾನ್ಯವಾಗಿ ಭವಿಷ್ಯದ ಬಗ್ಗೆ ನಮ್ಮ ಮುಂದೆ ಏನಾಗುತ್ತೆ ಅದನ್ನು ತಿಳ್ಕೊಂಬಿಡ್ಬೇಕು, ನಾಳೆ ನಾನು ಏನಾಗ್ತೀನಿ, ನಾನು ವಿದ್ಯಾವಂತನಾಗ್ತೀನೋ ಇಲ್ವೋ, ಧನ ಸಂಪಾದನೆ ಮಾಡ್ತೀನೋ ಇಲ್ವೋ ಅನ್ನೋ ತವಕ ಎಲ್ಲರಲ್ಲಿರುತ್ತೆ. ಹಾಗಾಗ್ಬಿಟ್ಟು ಈ ಟಿ ವಿ ಮಾಧ್ಯಮಗಳಲ್ಲೂ ಅಷ್ಟೇ ಎಲ್ಲದರೂ ಭವಿಷ್ಯದ ಬಗ್ಗೆ ಗ್ರಹಚಾರದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ಏನು ಮಾಡೋದು. ನಾನು ಭವಿಷ್ಯ ಅಂತನ್ನೋದು ಕೂಡ ಒಂದು ವಿಜ್ಞಾನ ಅಂತಂದಂತ ಹೇಳ್ತಾರೆ, ಅದು ಗಣಿತಾತ್ಮಕವಾದದ್ದು ಅಂತ ಅದನ್ನು ಹೇಳ್ತಾರೆ. ಆ ವಿಷಯವನ್ನು ತಿಳ್ಕೊಂಡಿದ್ದ ಕುಮುದೆ ಎಂದು ಅದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾನೆ ಅಂತಂತನ್ನೋದು ಭಾಳ ಸ್ವಾರಸ್ಯಕರವಾಗಿದೆ. ಇವಾಗ ವಿಜಯನಗರ ಸಾಮ್ರಾಜ್ಯ ಮುಗಿದ ಮೇಲೆ ಒಂದು ಹೊಸ ರಾಜ್ಯ ಸ್ಥಾಪನೆ ಆಯಿತು, ಅದು ಮೈಸೂರು ಸಂಸ್ಥಾನ ಅನ್ನು. ಆ ಮೈಸೂರು ಸಂಸ್ಥಾನದಲ್ಲಿ ರಾಜ ಚಿಹ್ನೆ ಆಗಿದ್ದು ಗಂಡುಬೇರುಂಡ ಅನ್ನೋ ಎರಡು ತಲೆ ಇರುವ ಒಂದು ಪಕ್ಷಿ ಅಂತನ್ನೋದು ನಿಮಗೆಲ್ಲ ಗೊತ್ತಿದೆ. ಅದೂ ಮುಗಿದ ಮೇಲೆ, ಬ್ರಿಟಿಷರ ದಬ್ಬಾಳಿಕೆ ಮುಗಿದ ಮೇಲೆ, ಭಾರತ ಸ್ವತಂತ್ರವಾದ ಮೇಲೆ ನಮ್ಮಲ್ಲಿ ಅಶೋಕ ಸ್ತಂಭವನ್ನು ರಾಷ್ಟ್ರ ಲಾಂಛನವಾಗಿ ಮಾಡಿದರು. ಮುಂದೆ ಭರತಖಂಡದಲ್ಲಿ ಅಶೋಕ ಸ್ತಂಭ ಅಂತ ಇತ್ತಿಲ್ಲ, ಆ ಸಿಂಹ ಲಾಂಛನ ರಾಷ್ಟ್ರಧ್ವಜವಾಗುತ್ತೆ ಎನ್ನುವ ವಿಚಾರವನ್ನು ಕುಮುದೆ ಎಂದು ಹೇಳಿದಾನೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದು. ಅದಕ್ಕೆ ಸಂಬಂಧಪಟ್ಟಾಗಿ ಇವನು ಹೇಳ್ತಾನೆ, ಗೋಚರಿ ವೃತ್ತಿಯೊಳ ಆಹಾರವನ್ನುಂಡು ಶ್ರೀಚರ್ಯೋಳ ಆತ್ಮನವನು ಆಚಿಂದುಣ್ಣುವ ಮುನಿ ಗಂಡಬೇರುಂಡ ಈ ಚಿಹ್ನೆ ಸಾಧ್ಯವಾದ ಒಪ್ಪ ಸವಣನುಂಡು ಶ್ರೀಚರ್ಯೋಳ ಆತ್ಮನವನು ವಿವರವನ ಆಚಿಂದುಂಡು ಸವಿದುಣ್ಣುವ ಮುನಿ ಗಂಡಬೇರುಂಡ ನಮ ಸಾಧ್ಯವಾದ ಕೃಷ್ಣ ಮಕ್ಕಳು ವಶವಲ್ಲದ ಮನ ಕೋಣನಂತಿದ್ದಾಗ ವಶಗೊಳಿಸಿದ ಜಿನಮುದ್ರೆ ಹೊಸ ಭೂವಲಯದಲ್ಲಿ ಲಾಂಛನವಾಗಲು ವಶವಾಯ್ತಮ್ಮ ಸೋಮು ಅಂತ ಈ ಗಂಡಬೇರುಂಡ ಮೈಸೂರು ರಾಜ್ಯದ ಲಾಂಛನವಾದಂಥ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಇದ್ದಾನೆ. ಇನ್ನೊಂದು ಪದ್ಯ ಇದೆ, ಕರುಣೆಯ ಧವಲವರ್ಣದ ಪಾದಗಳಿಹ ಪರಮಾತ್ಮ ಪಾದದ್ವಯದೆ ಸಿರವಿಹ ನಾಲ್ಕಂಕ ಬೆರೆಸಿದ ಸಿಂಹದ ಮುಖ ಭರತ ಖಂಡದ ಶುಭ ಚಿಹ್ನೆ. ಇಲ್ಲಿ ನಮ್ಮ ಕೋಡಿಮಠದಲ್ಲೇ ಆಗಲಿ, ಮತ್ತೊಂದು ಕಡೆಯಲ್ಲೇ ಆಗಲಿ, ನಾಸ್ಟರ್ ಡಾಮಸ್ ಏನೋ ಹೇಳಿದಾನಂತಲೇ ಆಗಲಿ, ಅಥವಾ ಬಸವಣ್ಣನವರ ಕಾಲಜ್ಞಾನದಲ್ಲೇ ಆಗಲಿ, ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲೇ ಆಗಲಿ, ಸಾಂಕೇತಿಕವಾಗಿ ಸೂಕ್ಷ್ಮಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವನು ಹಾಗಲ್ಲ, ಭರತಖಂಡದಲ್ಲಿ ಪರಮಾತ್ಮನ ಎರಡು ಪಾದಗಳಿರುವ ನಾಲ್ಕು ಮುಖದ ಸಿಂಹ ರಾಷ್ಟ್ರ ಲಾಂಛನವಾಗುತ್ತೆ ಅಂತ ಕುರಿತೇಟು ನಮಗೆ ಖಚಿತವಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇಂತಹ ಮಾಹಿತಿಯನ್ನು ಅವನು 1200 ವರ್ಷದಿಂದ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಭವಿಷ್ಯದ ಬಗೆಗೆ, ಜ್ಯೋತಿಷ್ಯದ ಬಗೆಗೆ ಆಸಕ್ತಿ ಇರೋರು, ವಿಜ್ಞಾನದ ಬಗೆಗೆ ಆಸಕ್ತಿ ಇರೋರು, ಗಣಿತದ ಬಗೆಗೆ ಆಸಕ್ತಿ ಇರೋರು, ವಿಜ್ಞಾನದ ಯಾವ್ಯಾವ ಭಾಗದ ಬಗ್ಗೆ ಬಗ್ಗೆ ಆಸಕ್ತಿ ಇರೋರು, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ವಸ್ತುವಿನ ಗುಣಧರ್ಮಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಇದನ್ನೆಲ್ಲವನ್ನು ನೋಡಿದಾಗ ಇಷ್ಟೊಂದು ಮಾಹಿತಿ ಪಡೆದ ಈ ಗ್ರಂಥವನ್ನು ನಮ್ಮ ಇಂದಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೆ ಅಥವಾ ಅದರ ಮಾಹಿತಿಯನ್ನಾದರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಎಂತಹ ಮಹತ್ತರವಾದ ಮಾಹಿತಿ ದೊರೆಯುತ್ತೆ, ಇದನ್ನು ಈಗಲೂ ಓದೋಕ್ಕೆ ಸಾಧ್ಯವಾಗುವಂಥ ರೂಪದಲ್ಲಿ ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅದನ್ನು ನೋಡಬಹುದಕ್ಕೆ ಸಂಬಂಧಪಟ್ಟವರು, ಶಿಕ್ಷಣದವರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳು ಇದರ ಬಗ್ಗೆ ಗಮನ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ಹೆಚ್ಚು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ.